ಟುಕು ನಂಗೆಲ್ಲ ಗೊತ್ತು ಕಣೆ ಇಲ್ಲೇ ಕೇಳ್ತಾ ನಿಂತಿದ್ದೆ ಇಷ್ಟು ಗಟ್ಟಿಯಾಗಿ ಮಾತಾಡೋದು ಪುಣ್ಯ ಆ ಮುದಿ ಪಿಸಾಜಿ ಮನೆಯಲ್ಲಿಲ್ಲ ಟುಕು ಅವರನ್ನ ನೋಡಿದ್ರೆ ನಿನಗೇನ್ ಅನ್ಸುತ್ತೆ ಈ ಪಾಪಿ ಪ್ರಪಂಚದಲ್ಲಿ ಇಂಥವ್ರದಿಂದಲೇ ಮಳೆ ಬೆಳೆ ಆಗ್ತಿರೋದು ಅಂತೇನೆ ಬರ್ತೀನಿ ಎಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ದೊಡ್ಡವರು ಕರ್ಕೊಂಡು ಬರ್ಬೇಕಾದ್ರೆ ಮನೇಲಿ ಇರೋದು ಬೇಡ ಐಕೆ ಎಲ್ಲಿ ಹೋದ್ರಿ ದೊಡ್ಡ ಮನುಷ್ಯ ಯಾರಾದ್ರೂ ದೊಡ್ಡ ಮನುಷ್ಯರು ಮನೆ ಮುಂದೆ ಕಾರೆ ಕಾಣಿಸ್ತಾ ಇಲ್ಲ ಅವರು ಬಾರಿ ದೊಡ್ಡ ಮನುಷ್ಯ ಅವರು ಇಲ್ಲಿಗೆ ಬರೋದು ಗುಟ್ಟಾಗಿರ್ಬೇಕು ಅಂತ ಹೇಳಿದ್ರು ಅದಕ್ಕೆ ಇತ್ತು ಬಾಗ್ಲ ಕರ್ಕೊಂಡು ಬಂದಿದ್ದೀನಿ ಒಳ್ಳೆ ಶ್ರೀಮಂತ ಬೇಕಾದಷ್ಟು ಹಣ ಇದೆ ನಮ್ಮ ಸೀತಾನ ಮುಂದೆ ತಳ್ಳಿದ್ರೆ ಸಿಕ್ಕಾಪಟ್ಟೆ ಬಾಚ್ಕೋಬಹುದು ಅಯ್ಯೋ ಹೋಗು ಹೋಗು ಹಾಗಾದ್ರೆ ಬೇಗ ಕರ್ಕೊಂಡು ಬಾ ಹೋಗು ಸೀತಾ ಸೀತಾ ಅಮ್ಮ ಅಯ್ಯೋ ಅಮ್ಮ ಹೊಟ್ಟೆ ನೋವು ತಡಿಯಕ್ಕಾಗ್ತಿಲ್ಲ ಏನೇ ಈ ಚೆನ್ನಾಗಿದ್ದೆ ನಾನು ನೋಡಿದ ತಕ್ಷಣ ನೋವು ಶುರುವಾಯ್ತಾ ಅಯ್ಯೋ ನಿಂತ್ಕೊಳ್ಳೋಕು ಆಗ್ತಿಲ್ಲ ದಯವಿಟ್ಟು ನನ್ ಬಿಟ್ಬಿಡಿ ಅಮ್ಮ ಬಿಡಲ್ಲ ನಿಲ್ಲೆ ಹೊಟ್ಟೆ ನೋವು ಅಂದ್ಮೇಲೆ ಯಾಕಮ್ಮ ಹಿಂಸೆ ಮಾಡ್ತೀಯ ನಾನ್ ಹೋಗ್ತೀನಿ ಅವನ ಕಣ್ಣಿಗೆ ಬೀಳ್ದ ಹಾಗೆ ಬಾಗಿಲು ಹಾಕೊಂಡು ಬಿದ್ದಿರು ಬನ್ನಿ ಬನ್ನಿ ದೇವರ ಮೇಲೆ ಭಾರ ಹಾಕಿ ಬಲಗಾಲ ಮುಂದಿಡಿ ಮರ್ಯಾದೆ ರಾಮಣ್ಣವ್ರೆ ಮನೆಯೊಳಗೆ ಬಂದಾಯ್ತು ಮುಸುಕು ತೆಗಿ ಬಂದಾಯ್ತಾ ಅಬ್ಬ ನಮಸ್ಕಾರ ನಮಸ್ಕಾರ ಯಜಮಾನರಿಗೆ ನಮಸ್ಕಾರ 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 ರುಕು ಯಜಮಾನರನ್ನ ಒಳಗೆ ಕರ್ಕೊಂಡು ಹೋಗಮ್ಮ ಬನ್ನಿ ತಾನಪ್ಪ ನಾ ಒಳಗೆ ಬರುವಾಗ ಯಾರ ನೋಡಿದ್ರ ಒಬ್ಬ ನೋಡಿದ ಅದೇ ನಿಮ್ ಕಾರ್ ಡ್ರೈವರ್ ಅವನಾದ್ರೆ ಪರವಾಗಿಲ್ಲ ರಾಮಣ್ಣವ್ರೆ ನೀವು ಈ ತರ ಎದುರುದ ಪ್ರಯೋಜನವಿಲ್ಲ ಧೈರ್ಯವಾಗಿ ಹೋಗಿ ನಾನು ಕಾರ್ ಹತ್ರ ಇರ್ತೀನಿ ಬನ್ನಿ ಮಹಾಲಕ್ಷ್ಮಿ ಕೊಡು ನಿಮ್ಮ ಅಪ್ಪನ ಗಂಟೆ ಕೊಡೋದು ಇನ್ನೊಂದತ್ ಕೊಡು ಯಾವನವನು ನನ್ನ ಮುಂದನ ಕೈ ಚಾಟುವನು ನಾನೇ ಕಣೆ ನಿಮ್ದು ಅಪ್ಪ ಕಟ್ಟಿಗ್ ನಂಗಿ ಕರಿಬಾಯಿ ಬಾಬು ಎಲ್ಲಿಗೂ ಬಂದ್ಯಾನೋ ನಾವ್ ಎವರ್ಸು ಸಂಪಾದನೆ ಮಾಡಿದ್ದೋ ನಮ್ದು ಹೇಳ ಪುಕ್ಷೇಟ ಬಂದಿದ್ದು ಕುರಿನ ಕತ್ತ ಕತ್ತಕ್ಕಂತ ಕತ್ತರಿಸಿ ತಂದಿದ್ದು ಏನೋ ಇದು ಗಲಾಟೆ ಅವನ್ನೇ ಕೇಳು ಸಾವನ ಪಬ್ಲಿಕ್ ನ ನನ್ ಮರ್ಯಾದೆ ಪಜಿದ್ಯ ಇನ್ನೊಂದ್ ವಾರದಲ್ಲಿ ನನ್ ಕತೆಗೆ ಅವನ್ ದಾರಿ ಮಾಡ್ಲಿಲ್ಲ ಕುರಿ ಕತ್ತರ್ಸ ಕತ್ತರ್ಸ್ಬಿಡು ಇನ್ನೇನು ಹಂಗ ಹೇಳು ಯಾವಾಗ ಸಿನಿಮಾ ಡೈರೆಕ್ಟರ್ ತಾ ಕರ್ಕೊಂಡು ಹೋಗ್ತೀನಿ ನಾಳೆನೇ ಕರ್ಕೊಂಡು ಹೋಗ್ತೀನಿ ಸಾವನ ಸಿನಿಮಾ ಕಂಪನಿ ನಾನು ನಡ್ಕೊಂಡೋದ್ರೆ ನಿನಗೆ ಮರ್ಯಾದೆ ಬರೋಕ್ಕಿಲ್ಲ ನಿನ್ನ ಮರ್ಯಾದೆಗೋಸ್ಕರ ಟ್ಯಾಕ್ಸಿ ಹೋಗ್ಬಿಡವಾ ಸರಿ ತಗೋ ನನ್ನ ಹಣ ನನಗೆ ಕೊಟ್ಟೆ ಟ್ಯಾಕ್ಸಿಗೆ ಹಣ ಟ್ಯಾಕ್ಸಿಗೆ ದುಡ್ಡು ನಮ್ದು ಸಾಹಸ ನಿಂಗೆ ಗೊತ್ತೈತಲ್ಲ ಯಾಕೆ ಕರೀನ್ ಸಾ ನಿಮ್ಮನ್ನ ಕಂಡ್ರೆ ಇವ್ನು ಹೀಗೆ ಹೆದರ್ತಾನೆ ನಾವು ಹೇಳ್ತಾರೆ ಬಾ ಮಾರಾಸಿಂಹ ಟೇಕೋ ಮಾರಾಸಿಂಹ ನಾನು ಒಂದು ಕತೆ ಬರೆದು ಬಿಟ್ಟೇನೆ ಅದನ್ನ ಈ ಪಾಪಿ ಫಿಲಂ ಕಂಪ್ನಿಗೆ ಕೊಟ್ಬಿಟ್ಟು ಪಿಕ್ಚರ್ ತೆಗಿತೀನಿ ಅಂತ ಕಿತಾಬು ಕೊಟ್ಬಿಟ್ಟು ಹೋಗೋ ಬರೋ ಖರ್ಚು ಅಂತ 600 ರೂಪಾಯಿ ತಗೊಂಡು ನುಂಗ್ಬಿಟ್ಟಿದ್ದಾನೆ ಅಂತೀನಿ ಬೇಕಾದಾಗ್ಲಿ ಇವತ್ತು ನಮ್ದು ಕೆಲಸ ಮಾಡ್ಲಿಲ್ಲ ಅವ್ನ ಕೆಲಸನೇ ಮುಗಿಸ್ಬಿಡ್ತೀನಿ ಓ ನಿನ್ ಕತೆ ಬೇರೆ ಬರೀತಾ ಇದೀಯ ಯಾಕೆ ಯಾಕೆ ಹೇಳ್ತೀನಿ ಕಟುಕನ ಅಂಗಡಿ ಕರೀನ್ ಕತೆ ಬರೀಬಾರ್ದು ಮಹಾರಾಜನ ಅಲ್ಲಿ ನೋಡಿ ಕಾಪಿ ಮಾಡಿಲ್ಲ ಹಿಂದಿ ಪಿಕ್ಚರ್ ನೋಡಿ ಅಂಜೆ ಕತ್ತೆ ಬರೆದು ಬಿಟ್ಟಿದ್ದೀನಿ ನೀನ್ ಕತ್ತೇನೆ ಬರೀತೀಯ ಯಾಕೆ ಕೇಳ್ತೀಯ ಬೇಡ ನೀನ್ ಕತ್ತೆ ಕತೆ ನನಗ್ ಬೇಡ ಕೇಳು ಒಂದು ಮಹಾರಾಜಿನ ಇವರು ನಮ್ದು ಊರು ದೊಡ್ಡವ್ರನ್ನ ನೋಡ್ಬಾರ್ದ ಕಡೆ ನೋಡಿದ್ರು ನೋಡ್ದವನಾಗ ಹೋಗ್ಬೇಕು ಏನು ಗೊತ್ತಾಗಲ್ಲ ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್